ಆತ್ಮೀಯ ವೀಕ್ಷಕರೇ, ವಾಯ್ಸ್ ಆಫ್ ಟ್ರುತ್ ಗೆ ಸ್ವಾಗತ. ನಾನು ಎಂ ಆರ್ ಮಾನ್ವಿ. ಇಂದು ತೆಲಂಗಾಣ ಮತ್ತು ದಿಲ್ಲಿಯ ವೈದ್ಯರು ಸುದ್ದಿಯಲ್ಲಿದ್ದಾರೆ. ಕೋವಿಡ್ ಸೋಂಕಿತ ವ್ಯಕ್ತಿಯೊಬ್ಬನ ಸಾವಿನಿಂದಾಗಿ ಆತನ ಸಂಬಂಧಿಕರು ವೈದ್ಯರೊಬ್ಬರ ಮೇಲೆ ಹಲ್ಲೆ ಮಾಡಿದ್ದು, ಇದರ ನಂತರ 300ಕ್ಕೂ ಹೆಚ್ಚು ವೈದ್ಯರು ಹೈದರಾಬಾದ್ ಆಸ್ಪತ್ರೆಯ ಹೊರಗಡೆ ಪ್ರತಿಭಟನೆ ನಡೆಸಿದ್ದಾರೆ. ವೈದ್ಯರು ಹೆಚ್ಚಿನ ಸುರಕ್ಷತೆ ಮತ್ತು ಇತರ ವಿಷಯಗಳ ನಡುವೆ ಮಾನವ ಶಕ್ತಿಯನ್ನು ತಕ್ಷಣ ನೇಮಕ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ನಿಜಕ್ಕೂ ಈ ಸುದ್ದಿ ಬಹಳ ಗಂಭೀರವಾದದ್ದು. ದೇಶದ ವಿವಿಧ ಕಡೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ವೈದ್ಯರ ಮೇಲೆ ಹಲ್ಲೆ ನಡೆದಿರುವುದು ಈಗಾಗಲೇ ವರದಿಯಾಗಿದೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ವೈದ್ಯರು ತಮ್ಮ ಮಡದಿ ಮಕ್ಕಳು ಕುಟುಂಬವನ್ನು ಬಿಟ್ಟು ಕೊರೋನಾ ಸೋಂಕಿನೊಂದಿಗೆ ಸೆಣಸಾಡುತ್ತಿದ್ದಾರೆ. ಯಾವುದೋ ನೆಪವೊಡ್ಡಿ ಅವರ ಮೇಲೆ ಹಲ್ಲೆಗಳು ನಡೆಯುತ್ತಿರುವುದು ಅಮಾನವೀಯವಾಗಿದೆ. ವೀಕ್ಷಕರೇ, ಈ ಸುದ್ದಿ ಒಂದೆಡೆ, ಆದರೆ ಮತ್ತೊಂದೆಡೆ ಮಾರ್ಚ್ ತಿಂಗಳಿಂದ ಬಾಕಿ ಇರುವ ತಮ್ಮ ವೇತನಗಳನ್ನು ಪಾವತಿಸದಿದ್ದರೆ ಸಾಮೂಹಿಕವಾಗಿ ರಾಜೀನಾಮೆಗಳನ್ನು ಸಲ್ಲಿಸುವುದಾಗಿ ಉತ್ತರ ದಿಲ್ಲಿ ಮಹಾನಗರ ಪಾಲಿಕೆ ಅಧೀನದ ಕಸ್ತೂರ್ಬಾ ಆಸ್ಪತ್ರೆಯ ಕಿರಿಯ ವೈದ್ಯರು ಬೆದರಿಕೆಯನ್ನು ಒಡ್ಡಿದಂತಹ ಘಟನೆ ದಿಲ್ಲಿಯಲ್ಲಿ ನಡೆದಿದೆ. ತಮ್ಮ ಬೇಡಿಕೆ ಈಡೇರದಿದ್ದರೆ ಜೂನ್ 16ರಂದು ಸಾಮೂಹಿಕ ರಾಜೀನಾಮೆಗಳನ್ನು ಸಲ್ಲಿಸುವುದಾಗಿ ವೈದ್ಯರು ಆಸ್ಪತ್ರೆ ಅಧಿಕಾರಿಗಳಿಗೆ ಸಲ್ಲಿಸುವ ಆ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಆಸ್ಪತ್ರೆಯು ಸುಮಾರು 100 ಕಿರಿಯ ವೈದ್ಯರನ್ನು ಹೊಂದಿದೆ. 3 ತಿಂಗಳಿಂದ ನಮ್ಮ ವೇತನಗಳನ್ನು ಪಾವತಿಸಿಲ್ಲ. ಈ ಬಗ್ಗೆ ನಾವು ಪದೇ ಪದೇ ಕೇಳಿದ್ದರೂ ಪ್ರಯೋಜನವಾಗಿಲ್ಲ. ಆದ್ದರಿಂದ ಈ ಬಾರಿ ಲಿಖಿತ ಪತ್ರವನ್ನು ಕಳಿಸಿದ್ದೇವೆ ಎಂದು, ಕೊರೋನಾ ವೈರಸ್ ಮುಂಚೂಣಿಯ ಕಾರ್ಯಕರ್ತರಾಗಿದ್ದರೂ ನಮ್ಮನ್ನು ಕಡೆಗಣಿಸಲಾಗುತ್ತಿದೆ, ಕ್ಯಾಂಪಸ್ನ ಹೊರಗೆ ವಾಸವಿರುವ ವೈದ್ಯರು ಮನೆ ಬಾಡಿಗೆ, ಪ್ರಯಾಣ, ಸಂಸಾರ ನಿರ್ವಹಣೆಗಾಗಿ ಪರದಾಡುತ್ತಿದ್ದಾರೆ ಎಂದು ಆಸ್ಪತ್ರೆ ಕಿರಿಯ ವೈದ್ಯರ ಸಂಘದ ವಕ್ತಾರ ಡಾಕ್ಟರ್ ಅಭಿಮಾನ್ ಚೌಹಾಣ್ ಹೇಳಿದ್ದಾರೆ. ಹಣಕಾಸು ಕೊರತೆ ಕಾರಣದಿಂದ ವೇತನಗಳನ್ನು ಪಾವತಿಸಲು ಸಾಧ್ಯವಾಗಿಲ್ಲ ಎಂದು ಆಸ್ಪತ್ರೆಯ ಅಧೀಕ್ಷಕಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವೀಕ್ಷಕರೇ, ಈ ಎರಡು ಘಟನೆಗಳು ದೇಶವನ್ನು ನಾಚಿಸುವಂತೆ ಮಾಡಿವೆ. ಒಂದೆಡೆ ಕೊರೋನಾ ಯೋಧರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗಳು ನಡೆದರೆ, ಮತ್ತೊಂದೆಡೆ ಅದೇ ಕೊರೋನಾ ಯೋಧರಿಗೆ 3 ತಿಂಗಳಿಂದ ವೇತನ ನೀಡದಿರುವುದು. ಸರ್ಕಾರ ಈ ಎರಡು ಘಟನೆಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ವೈದ್ಯರ ಮೇಲೆ ಹಲ್ಲೆ ನಡೆಯುವಂತಹ ಕ್ರಮವು ಖಂಡನೀಯವಾಗಿದ್ದು, ಆದರೆ ಅದಕ್ಕಿಂತಲೂ ಹೆಚ್ಚು ಖಂಡನೀಯವಾದಂಥದ್ದು ವೈದ್ಯರ ವೇತನ ಬಾಕಿ ಇರಿಸಿಕೊಂಡಿದ್ದು. ಕೇಂದ್ರ ಸರ್ಕಾರ ಕೊರೋನಾ ವಿರುದ್ಧ ಹೋರಾಡಲು ಕೋಟ್ಯಾಂತರ ಹಣ ಖರ್ಚು ಮಾಡುತ್ತಿದೆ. ಆದರೆ ಇಲ್ಲಿ ವೈದ್ಯರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದ ಅವರ ವೇತನವು ಸಿಗ್ತಾ ಇಲ್ಲ ಎಂದಾದರೆ ದೇಶ ಎತ್ತ ಸಾಕ್ತಾ ಇದೆ. ಹೇಗೆ ತಾನೇ ಕೊರೋನಾ ವೈದ್ಯರು ಕೊರೋನಾ ಸೋಂಕಿನಿಂದ ಹೋರಾಡಬಲ್ಲರು? ಇದೊಂದು ಗಂಭೀರವಾದಂಥ ಪ್ರಶ್ನೆಯಾಗಿದೆ. ಈಗ ನಮ್ಮ ಕರ್ನಾಟಕದ ಸ್ಥಿತಿಯು ಇದಕ್ಕಿಂತ ಹೆಚ್ಚು ಭಿನ್ನವಾಗಿ ಏನೂ ಇಲ್ಲ. ಇಲ್ಲಿಯೂ ಕೂಡ ಲಾಕ್ಡೌನ್ನಿಂದಾಗಿ ಹಲವಾರು ಜನರು, ಹಲವಾರು ನೌಕರರು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಸರ್ಕಾರಿ ಶಿಕ್ಷಕರಿಗೆ ಅವರ ವೇತನದ ಶೇಕಡ 30ರಷ್ಟು ಕಡಿತಗೊಳಿಸುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇತ್ತ ಖಾಸಗಿ ಶಾಲೆಗಳ ಶಿಕ್ಷಕರ ಸ್ಥಿತಿ ಅದಕ್ಕಿಂತಲೂ ತೀರಾ ಗಂಭೀರವಾಗಿದೆ. ಕಳೆದ 2 ತಿಂಗಳಿಂದ ಅರ್ಧ ವೇತನ ನೀಡುವುದರ ಮೂಲಕ ಖಾಸಗಿ ಶಾಲೆ ಆಡಳಿತ ಮಂಡಳಿಯವರು ತಮ್ಮ ಕೈಯನ್ನು ತೆರೆದುಕೊಂಡಿದ್ದಾರೆ. ಆಡಳಿತ ಮಂಡಳಿಯವರು ಪಾಪ, ಅವರಿಗೇನು, ಅವರಲ್ಲಿ ಹಣ ಎಲ್ಲಿಂದ ಬರಬೇಕು? ಪಾಲಕರು ಶಾಲೆಯ ಫೀಸನ್ನು ತುಂಬಬೇಕು, ಆದರೆ ಪಾಲಕರಲ್ಲಿ ಹಣ ಇಲ್ಲ. ಪಾಲಕರು ಹಣವಿದ್ದರೆ ತಾನೇ ಶಾಲೆಯ ಫೀಸನ್ನು ತುಂಬಲು ಸಾಧ್ಯವಾದಿತ್ತು. ಒಟ್ಟಿನಲ್ಲಿ ಈ ಎಲ್ಲದರ ನಡುವೆ ಶಿಕ್ಷಕ ಮಾತ್ರ ಅಡಕತ್ರೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಶಿಕ್ಷಕನಿಗೆ ಪಾಠ ಮಾಡದೆ ಕೂಲಿ ನಾಲಿ ಮಾಡಿ ಬದುಕೋ ಕಲೆ ಗೊತ್ತಿಲ್ಲ. ಹಾಗಾಗಿ ಆತನ ಇಡೀ ಕುಟುಂಬ ಶಾಲೆಯನ್ನೇ ನಂಬಿಕೊಂಡು ಬಂದಿದೆ. ಈಗ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬುದು ಕೂಡ ಆತನಿಗೆ ತೋಚುತ್ತಿಲ್ಲ ಎಂದು ಖಾಸಗಿ ಶಾಲಾ ಶಿಕ್ಷಕರು ಹೇಳಿಕೊಳ್ತಾ ಇದ್ದಾರೆ. ಮುಂದಿನ 2-3 ತಿಂಗಳುಗಳ ಕಾಲ ಒಂದು ವೇಳೆ ಶಾಲೆ ಆರಂಭಗೊಳ್ಳದೇ ಇದ್ರೆ, ಶಾಲೆ ಆರಂಭ ಆಗ್ತವೆ ಅನ್ನುವಂಥ ಲಕ್ಷಣಗಳು ನನಗೆ ಗೋಚರಿಸ್ತಾ ಇಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳ ದಾಖಲಾತಿ ಆಗಲಿಲ್ಲ ಅಂತಾದರೆ ಮುಂದಿನ 2-3 ತಿಂಗಳುಗಳ ಕಾಲ
ವೇತನ ನೀಡುವರು ಆಡಳಿತ ಮಂಡಳಿಯವರ ಕೈಯಲ್ಲಿ ಹಣ ಇರುವುದಿಲ್ಲ. ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಶಾಲೆಗಳು ಆರಂಭವಾಗುವವರೆಗೂ ಮಾರ್ಚ್ ತಿಂಗಳಿಂದ ಅವರ ವೇತನದ ಅರ್ಧದಷ್ಟಾದರೂ ಕೂಡ ಕೊಟ್ಟು ಅವರ ಬದುಕನ್ನು ರೂಪಿಸಬೇಕಾಗಿದೆ. ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಶಾಲೆಗಳು ಆರಂಭವಾಗುವವರೆಗೆ ಮಾರ್ಚ್ ತಿಂಗಳಿನಿಂದ ಅವರ ವೇತನ ಅರ್ಧದಷ್ಟಾದರೂ ಪಾವತಿಸಿದರೆ ಹೇಗಾದರೂ ಮಾಡಿ ಅವರು ಜೀವಿಸಿಕೊಳ್ಳಬಹುದು. ಎಲ್ಲ ಭಾರವನ್ನು ಕೇವಲ ಆಡಳಿತ ಮಂಡಳಿಯವರ ಮೇಲೆ ಹಾಕಿ ಸರ್ಕಾರ ಕೈ ತೊಳೆದು ಕುಳಿತುಕೊಂಡರೆ ಅದು ಆಗಲಾರದಂತ ಮಾತು. ಖಾಸಗಿ ಶಾಲಾ ಶಿಕ್ಷಕರು ಅವರ ಬದುಕು ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವುದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ಅದು ಮುಂದೊಂದು ದಿನ ನರಕವೂ ಕೂಡ ಆಗಬಹುದು. ಈ ಕುರಿತಂತೆ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ತಜ್ಞರು ಸಮರ್ಪಕವಾದಂಥ ಒಂದು ಯೋಜನೆಯನ್ನು ರೂಪಿಸುವುದರ ಮೂಲಕ ಖಾಸಗಿ ಶಾಲೆಯ ಶಿಕ್ಷಕರಿಗೆ ಅವರ ಬದುಕಿಗೆ ಒಂದು ದಾರಿಯನ್ನು ತೋರಿಸಿಕೊಡಬೇಕಾಗಿದೆ. ಖಾಸಗಿ ಶಾಲೆಯ ಶಿಕ್ಷಕರು ಈಗಾಗಲೇ ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿತಾ ಇದ್ದಾರೆ. ಕೆಲವು ಶಿಕ್ಷಕರಂತೂ 5,000-6,000 ವೇತನದಲ್ಲಿ ಜೀವನ ಸಾಗಿಸಿಕೊಂಡು ಬಂದಿದ್ದಾರೆ. ಮನೆ ಬಾಡಿಗೆ, ದಿನನಿತ್ಯದ ಅವಶ್ಯಕತೆಗಳು, ರೋಗ ರುಜಿನ ಯಾವುದಕ್ಕೂ ಕೂಡ ಈ ಹಣ ಸಾಕಾಗುವುದಿಲ್ಲ. ಇಂಥದ್ರಲ್ಲಿ ಲಾಕ್ಡೌನ್ ಎಂದು ಹೇಳಿಕೊಂಡು ಅರ್ಧ ವೇತನ ನೀಡಿದರೆ ಶಿಕ್ಷಕರು ಏನು ಮಾಡಬೇಕು? ಸರ್ಕಾರ ಆಟೋ ಚಾಲಕರಿಗೆ, ಕಾರ್ಮಿಕರಿಗೆ ಎಂದೇ ಕೆಲವೊಂದು ಯೋಜನೆಗಳನ್ನು ನೀಡಿದೆ. ಶಿಕ್ಷಕರಿಗೆ ಇಂಥ ಯಾವುದೇ ಯೋಜನೆಗಳು ಇದುವರೆಗೂ ರೂಪುಗೊಂಡಿಲ್ಲ. ದೇಶದ ಭಾವಿ ಪ್ರಜೆಗಳನ್ನು ರೂಪಿಸುವ ರುವಾರಿಗಳ ಬದುಕೆ ಹೀಗೆ ಅಡಕತ್ರೆಯಲ್ಲಿ ಸಿಕ್ಕಿಕೊಂಡರೆ ಮುಂದೆ ದೇಶದ ಭಾವಿ ಪ್ರಜೆಗಳ ಭವಿಷ್ಯ ಏನಾಗಬಲ್ಲದು? ಸರ್ಕಾರದಲ್ಲಿದ್ದವರು, ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂಬುದು ಶಿಕ್ಷಕರ ಕಳಕಳಿಯಾಗಿದೆ. ಪ್ರಿಯ ವೀಕ್ಷಕರೇ, ಸ್ವತಂತ್ರ ಮಾಧ್ಯಮವನ್ನು ಪ್ರೋತ್ಸಾಹಿಸಿ ಬೆಳೆಸುವುದು ನಿಮ್ಮ ಜವಾಬ್ದಾರಿ. ನನ್ನ ಈ ವಿಡಿಯೋಗಳು ನಿಮಗಿಷ್ಟವಾಗಿದ್ದಲ್ಲಿ ಇದನ್ನು ಫಾರ್ವರ್ಡ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಸಕಾಲದಲ್ಲಿ ತಲುಪಲು ಬೆಲ್ ಐಕನ್